ಎವ್ರಿವನ್, ಗುಡ್ ಮಾರ್ನಿಂಗ್ ಮೋಟೋಸ್. ಹಾಗಿದ್ನಿ ಆಮೇಲೆ ಯಾಕೋ ಸ್ವಲ್ಪ ಆರು ದಿನ ಟ್ರಾವೆಲ್ ಮಾಡಿವಲ್ಲ, ಸಿಕ್ಕಾಪಟ್ಟಿ ಟೈರ್ಡ್ ಆಗೈತಿ, ಸ್ವಲ್ಪ ಯಾಕೋ ನೆಗಡಿ ಬಂದಂಗೆ ಆಗೈತಿ. ಈಗ ಹೋಗಿ ಫ್ರೆಶ್ಅಪ್ ಆಗಿ ಆಮೇಲೆ ಇವತ್ತಿನ ಬ್ಲಾಗ್ ಚಲೋ ಆಗತೈತಿ. ಫಸ್ಟ್ ಎಡಿಟರ್ ಮನಿಗೆ ಹೋಗ್ತೀವಿ. ಎಡಿಟರ್ ಮನಿಗೆ ಹೋಗಿ ನಮ್ದು ಏನು ಆರು ದಿವಸದ ಫುಟೇಜ್ ಐತಿ ಎಲ್ಲಾನು ಲ್ಯಾಪಿಗೆ ಟ್ರಾನ್ಸ್ಫರ್ ಮಾಡಿ ಅವ್ನಿಗೆ ಎಡಿಟ್ ಮಾಡಕ್ಕೆ ಹಚ್ಚಿ ನಾ ಸ್ವಲ್ಪ ಮೆಡಿಕಲ್ ಶಾಪ್ ಹೋಗಿ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ತೊಗೊಂಡು, ಯಾಕಂತಂದ್ರೆ ಆರಾಮ ಬೇಕಲ್ರಿ, ಆರಾಮ ಇಲ್ಲದ್ರ ಕೆಲಸನೂ ಇಲ್ಲ, ಬೇರೆ ಏನೂ ಇಲ್ಲ. ಸೊ ಸ್ವಲ್ಪ ಯಾಕೋ ಸುಸ್ತಾಗತೈತಿ, ಅದ್ರ ಸಲ ಹೋಗಿ ಟ್ಯಾಬ್ಲೆಟ್ ಗಿಬ್ಲೆಟ್ ತೊಗೊಂಡು ವಾಪಸ್ ಇವತ್ತು ಹುಬ್ಳಿ ಹೋಗೋದು ಆಗಬಹುದು, ಆಗ್ಲಿಕ್ಕಿಲ್ಲ. ರಮ್ಮನ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕಂತ ಐತಿ. ಆಮೇಲೆ ಅಶೋಕ್ ಸರ್ ಬರ್ತಾರೆ ಹಾವೇರಿಯಿಂದ, ಅವ್ರಿಗೂ ಭೇಟಿ ಆಗಬೇಕು. ಮತ್ತೆ ಅಪ್ಡೇಟ್ ಏನಂತ ನಿಮಗೆ ಹೇಳ್ತೀನಿ, ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಆ್ಯಂಡ್ ಮೋರ್ ಓವರ್ ಇವತ್ತು ಸ್ವಲ್ಪ ನಮ್ದು ಚಾನಲ್ ಮೇಲೆ ಫೋಕಸ್ ಮಾಡ್ಬೇಕಂತ ಐತಿ, ಯೂಟ್ಯೂಬ್ ಚಾನಲ್ ಮೇಲೆ, ಜಸ್ಟ್ ಬಿಕಾಸ್ ಆಫ್ ಎಲ್ಲರಿಗೂ ನಮ್ದು ಚಾನಲ್ ನಜರಿಗೆ ತರಬೇಕಂತ ಫೋನ್ ಮಾಡಿ ಇಂಡಿವಿಜುವಲಿ. ಆ್ಯಂಡ್ ಎಸ್, ಇವತ್ತಿಂದ ಅಷ್ಟು ಅನ್ಕೊಂಡಿನಿ, ನೋಡೋಣ್ರಿ ಏನಾಗತ್ತೆ ಅಂತೇಳಿ. ಆಮೇಲೆ ಹೆಚ್ಚಾಗಿ ನಮ್ದು ಲುಕ್ ಯಾಕೋ ನಾ ಕೂದಲ ಬಿಡ್ಬೇಕಂತೇಳಿ ಅನ್ಕೊಂಡಿನಿ, ಸ್ವಲ್ಪ ಶೇವಿಂಗ್ ಮಾಡಿಸ್ಬೇಕಂತ ಅನ್ಕೊಂಡಿನಿ. ಇದ್ರೊಳಗೆ ಯಾವ್ದು ಬೆಟರ್ ಅಂತೇಳಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಆಮೇಲೆ ಕಮೆಂಟ್ ಮೂಲಕ ನಿಮ್ದು ಏನೈತೆ ಒಪಿನಿಯನ್ ಅಂತ ತಿಳಿಸ್ರಿ. ಪ್ರಾಬ್ಲಿ ಫುಲ್ ಕೂದಲ ಬಿಡ್ಬೇಕು ಅನ್ಕೊಂಡಿನಿ, ಶೇವಿಂಗ್ ಅಷ್ಟು ಮಾಡಿಸಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನೋಡ್ರಿ ಕಮೆಂಟ್ ಮಾಡ್ರಿ, ನಂಗೆ ಗೊತ್ತಾಗೈತಿ. ನಾ ನಿಮ್ಮ ಕಡೆಯಿಂದ ಸಜೆಷನ್ ತಗೋತೀನಿ, ನಿಮ್ಮ ಫಾಲೋ ಅಪ್ ಮಾಡ್ತೀನಿ. ಹೇಳ್ರಿ ನಂಗೆ ಏನಂತೇಳಿ, ಇವತ್ತು ದಾಳಿ ಹೋಗೋ ಪ್ಲಾನ್ ಆಗಬಹುದು ಆಗ್ಲಿಕ್ಕಿಲ್ಲ, ನೋಡೋಣ ಏನಾಗುತ್ತೆ. ಎಸ್, ನಾನೀಗ ರೆಡಿ ಆಗಿ ಬಂದು ಜಳಕ ಗಿಳಕ ಮಾಡಿ ಮಾಸ್ಕ್ ಅರ್ಬಿ ಇರ್ಬೇಕು, ಪರ್ಫ್ಯೂಮ್ ಗಿರ್ಫ್ಯೂಮ್ ಹೊಡ್ಕೊಂಡು. ಸೊ ಈಗ ನಮ್ದು ಇಲ್ಲಿಂದ ಸೀದಾ ಎಡಿಟರ್ ಮನಿಗೆ ಹೋಗ್ತೀವಿ. ಎಡಿಟರ್ ಮನಿ ಹೋಗಿ ನಮ್ದು ಫುಟೇಜ್ ಏನೈತೆ ಅಂದಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಗೋಪುರದಾಗ ಫುಟೇಜ್ ಭಾಳ ಐತ್ರಿ, ಗೋಪುರ ಫುಟೇಜ್ ನಮ್ಮಲ್ಲಿ ತೊಗೋಬೇಕು. ಈಗ ಅಂದ್ರೆ ನಮ್ಮ ಗೋಪುರ ಎಲ್ಲಿ ಐತೆ ನೋಡ್ಬೇಕು. ಗೋಪುರ ಎಸ್, ಗೋಪುರ ತೊಗೊಂಡಿವಿ. ಸೊ ಈಗ ನಡ್ರಿ, ಕೆಳಗಡೆ ಹೋಗೋಣ, ನಮ್ಮ ಗಾಡಿ ಕೂಲ್ ಡೌನ್ ಸ್ಟಾರ್ಟ್ ಮಾಡಿ ನಮ್ಮ ಬ್ರೂನ್ಯಾಗ ಭೇಟಿಯಾಗಿ ಹೋಗೋಣ. ನಡ್ರಿ, ಮಮ್ಮಿ ಪೂಜೆ ಮಾಡತೈತಿ. ಗ್ಯಾಸ್ ಮೇಲೆ ಇಟ್ಟು ಬಂದಿ ಮಮ್ಮಿ. ಓ, ಬೆಂಕಿಗೆ ಇಡ್ಲಿ ಇಟ್ಟು ಬಂದಿನ. ಬ್ರೂನ್ಯಾನ ಒಳಗೆ ಕಟ್ತ ನೋಡು. ಎಸ್, ಬೀಸ್ಟ್ ಬೀಸ್ಟ್ ಇಲ್ಲಿ ನಿಂತೈತೆ ನೋಡ್ರಿ. ಬ್ರೂನ್ಯಾ ಹೊರಗದಾನ, ಬ್ರೂನ್ಯಾನ ಒಳಗೆ ಕಟ್ಟು ಮೊದಲಿಗೆ ಬರ್ರಿ. ಪ್ರಶಾಂತ್ ಅವ್ರ ಏನಿದೆ ಆಗಮನ ಸಡನ್? ನಮ್ಮ ಅಜ್ಜಾರ ಮಗ ನೋಡ್ರಿ ಪ್ರಶಾಂತ್ ಅಂತ ಹೇಳಿ. ಆಮೇಲೆ ಸಡನ್ ಆಗಮನ ಕೊಟ್ಟ, ಏನ್ ಕೆಲಸ ಐತೆ ಕೇಳೋಣ ಅಂತೀವಿ. ಏನಣ್ಣ ಆರಾಮದಿಲ್ಲ? ಯಾವ್ದಣ್ಣ, ಯಾವ ಟ್ರ್ಯಾಕ್ಟರ್ ಅದನ? ಸಣ್ಣ ಟ್ರ್ಯಾಕ್ಟರ್ ಅದ. ಇಲ್ಲದ ನೋಡ್ರಿ ನಮ್ಮ ಬ್ರೂನ್ಯಾ. ಥ್ಯಾಂಕ್ಸ್. ಗುಡ್ ಬಾಯ್. ಪುಣ್ಯ ಜಿಗ್ದಾಡಂಗಿಲ್ಲ, ಬಿಚ್ತಾನೆ, ಒಳ ಕಟ್ತಾನೆ, ಆಮೇಲೆ ಬಂದು ನಿಂಗೆ ಆಟಾಡ್ತಾನೆ. ಈಗ ರೆಡಿ ಆಗಿನಿ, ಹೊಲಸ್ ಮಾಡಿ ನೋಡೋ ಬನ್ನಿ. ಕಮ್, ಏ ಕಮ್, ಸ್ಟೇ ಬ್ಯಾಕ್. ತಡಿ ಬ್ರೂ, ಪುಣ್ಯ ತಡಿ, ಏ ತಡಿ, ಹೋಗ್ ತಡಿ. ನೋಡ್ರಿ ಅವಂದ್ರೆ ಹೆಂಗೆ ಜಿಗ್ದಾಡ್ತಾ ನಮಗೆ, ಹಿಂಗೆ ಹೋಗ್ಲಕ್ಕ ಅಂದ್ರೆ ಹಂಗೆ ಜಿಗ್ದಾಡ್ತಾನೆ ನೋಡ್ರಿ. ಅವ್ನು ಟ್ರೈನಿ, ಅವ ಅದ್ರದ್ದು ಟ್ರೈನಿ. ಎಸ್ ಬೇಬಿ ಕೂಲ್ ಡೌನ್. ನಮಸ್ಕಾರ. ಎಸ್, ಇಟ್ಸ್ ಕೂಲ್ ಡೌನ್ ಟೈಮ್. ಜಿಗಿ ಬೇಡ. ನಾವ್ ವಿ ಆರ್ ಲಿವಿಂಗ್ ಹೋಮ್, ಮನೆಯಿಂದ ಹೊರಗೆ ಹೊಂಟಿವಿ ನೋಡ್ರಿಪ್ಪ. ಈಗ ಸೀದಾ ಇಲ್ಲಿಂದ ರಮಣ್ಯಾನ ಮನೆಗೆ ಹೋಗಿ, ನಮ್ಮ ರಮಣ್ಯ ನಮ್ದು ಎಡಿಟರ್, ಸೋಕಾಲ್ ಎಡಿಟರ್, ಅವ್ರ ಕಡೆ ಹೋಗಿ ಕ್ಯಾಮ್ರಾ ನೋಡ್ರಿ. ಇಲ್ಲೇ ಗೊಬ್ಬರ ಇದ್ರ ಫುಟೇಜ್ ಎಲ್ಲ ಅವ್ನು ಕೊಟ್ಟೆ, ವಾಪಸ್ ಬರಬೇಕು. ಎಸ್ ಗಾಯ್ಸ್, ಹೋಲ್ಡ್ ಆನ್ ಗಾಯ್ಸ್. ಎಡಿಟರ್ ಮನೆಗೆ ಬಂದ್ವಿ ಆಫ್ಟರ್ ಲಾಂಗ್ ಟೈಮ್. ಆರು ದಿವಸದ ನಾನು ಎಡಿಟರ್ ಮನೆಗೆ ಬಂದಿದ್ದೆ. ನಾಲ್ ಹೋಗಿ ಬರ್ರಿ ಸೀದಾ. ನಮ್ಮ ಅಂಕಲ್ ಏನೋ ಪೂಜೆ ಮಾಡಕತ್ತಾರೋ, ತನ್ ನಾಟನ್. ಇವ್ರು ಪೂಜೆ ಮಸ್ತ್ ಮಾಡ್ತಾರೋ ರೀ, ಒಳಗದಾರ ಡಿಸ್ಟರ್ಬ್ ಬೇಡ. ನಾನು ಎರಡರ ಕಡೆ ಹೋಗ್ಸಿದ, ಎರಡರ ಸಿಕ್ಕ ಫೈನಲಿ. ಗುಡ್ ಬಾಯ್, ಜಳಕ ಬಳಕ ಮಾಡಿ ಹಂಗ ಕುಂತೀವ. ಎಸ್ ಗಾಯ್ಸ್, ನೌಕರ್ ಅಂಗಡಿ ಬಂದೇವ್ರಿ. ಈಗ ನೌಕರ್ ಏನ್ ಮಾಡಪ್ಪ ನೋಡ್ ನಾನು ತೊಳಕ್ ಹೋಗಿ. ನೌಕರ್ ಬೈ, ಯಾಕರ ಬೈ, ಎಲ್ಲಾರು ಬರ್ತಾರ ನೌಕರ್ ಡೆಮೋ ಕೊಡೋಣ. ನಾನು ಡೆಮೋ ಕೊಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಈಗ ಹೊಂಟೇವಿ ರಮಣ್ ಅವ್ರ ಮನೆಯಿಂದ, ನಮ್ಮ ಎಡಿಟರ್ ಮನೆಯಿಂದ. ಇಲ್ಲಿ ರೀಸೆಂಟ್ ಆಗಿ ನಮ್ದ ಅಂಕಲ್ ಅಂದ್ರ ಒನ್ ಆಫ್ ಮೈ ಫಾದರ್ ಗುಡ್ ಫ್ರೆಂಡ್, ಅದ್ ಮೊಬೈಲ್ ಶಾಪ್ ಓಪನ್ ಮಾಡಿರಿ ಸೌದತ್ತಾಗ. ಅವರು ಇನಾಗ್ರೇಷನ್ ಫಂಕ್ಷನ್ ಕರೆದಿದ್ರೆ, ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ಇರ್ಲಿಲ್ಲ, ಟೂರ್ ಟ್ರಿಪ್ ದಾಗಿದ್ನಿ, ಅವಾಗ ಹೋಗಕ್ ಆಗಿಲ್ಲ. ಸೊ ಈಗ ಬರ್ತೇನೆ ಅಂತ ಹೇಳಿ ಅವರು ಅಂಗಡಿ ಆಗದಾರಂತ, ಏನೇನ್ ಮಟೀರಿಯಲ್ ಐತಿ, ಏನೇನ್ ಇಟ್ಟಾರು ಅಂಗಡಿ ಒಳಗೆ, ಮತ್ತ ಅಂಗಡಿ ಹೆಂಗೈತಂತ ಈಗ ಹೋಗುನು, ಹೋಗಿ ಮಾತಾಡ್ಸೋಣ. ಆಮೇಲೆ ಇದ್ರೊಳಗೆ ನಾನು ನಿಮ್ಗೆ ಅವ್ರದ್ದು ಅಂಗಡಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಫ್ ಎನಿಬಡಿ ವಾಂಟ್ ಮೊಬೈಲ್ ಆಕ್ಸೆಸರಿ ಅಥವಾ ಮೊಬೈಲ್ ಪರ್ಚೇಸ್ ಮಾಡೋದಿದ್ರೆ, ಜಸ್ಟ್ ಗೋ ಆ್ಯಂಡ್ ಪರ್ಚೇಸ್ ಫ್ರಮ್ ದ್ಯಾಮ್, ಅಲ್ಲಿ ಹೋಗಿ ತೊಗೋರಿ. ಎಸ್, ನಾವೀಗ ಹೊಂಟಿವಿ ರಮ್ಮನ ಮನೆಯಿಂದ ಎರಡು ಕಡೆಯಿಂದ. ನೀವು ರೆಡಿ ಆದ ಈಗ, ಆಮೇಲೆ ಮತ್ತೇನಂತ ಬಿಟ್ಬಿಡ್ತು, ಸ್ಟೇ ಟ್ಯೂನ್.
ಎಸ್ ಗೈಸ್, ಫೈನಲಿ ವಿ ರೀಚ್ಡ್ ನಮ್ದು ಅಂಕಲ್ದು ಹೊಸದ್ ಮೊಬೈಲ್ ಅಂಗಡಿ ರೀಚ್ ಆದ್ವಿ. ಇದ್ರ ಲೊಕೇಶನ್ ಬಂದ್ಬಿಟ್ಟು ಎ ಪಿ ಎಂ ಸಿ ಸೌದತ್ತಿ ಹೊಸದ ಎ ಪಿ ಎಂ ಸಿ ಆಗಿತ್ತಲ್ಲ ಅಲ್ಲಿ ಹೋಗಿತ್ತು ಹೊಸದ ಅಂಗಡಿ. ಸೊ ಈಗ ಒಳಗೆ ಹೋಗೊಂಬರ್ರಿ, ಒಳಗೆ ಹೋಗಿ ನಾವು ನಮ್ಮ ಅಂಕಲ್ಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಸೊ ಇವ್ರ ನಮ್ಮ ಅಂಕಲ್ ಎಲ್ಲಪ್ಪ ಕಲಂ ನೋಡ್ ಅಂತೇಳಿ ರೀಸೆಂಟ್ ಆಗಿ ರಿಟೈರ್ಡ್ ಆಗೈತಿ. ಮೊದ್ಲ ಎಸ್ ಬಿ ಐ ಬ್ಯಾಂಕ್ ಒಳಗೆ ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದಾರೆ. ಅಕ್ಷಯ್ ಕಲಂ ನೋಡ್ ಅಂತೇಳಿ ಅಂಗಡಿ ಇಲ್ಲಿ ನಡೆಸ್ತಾರೆ. ಆಮೇಲೆ ಹುಡುಗರು ಮಾಡಿದಾರೆ ದರ್ಶನ್ ಕಲಂ ನೋಡ್ ಅಂತೇಳಿ. ಮೊಬೈಲ್ ಪ್ರಾಡಕ್ಟ್ ಆಯ್ತು, ಮತ್ತು ಆಮೇಲೆ ಏನೇನು ಪ್ರಾಡಕ್ಟ್ ಇಟ್ಟರೆ ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಗ ನಿಮ್ಗೆ ಆಲ್ ವೆರೈಟಿ ಕೈಂಡ್ ಆಫ್ ಮಾಡಲ್ಸ್ ಮೊಬೈಲ್ ಅದಾವ. ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ ಇದ್ದು. ಆಮೇಲೆ ಏರ್ಪೋರ್ಟ್ ಸಿಗ್ತೈತಿ, ಸ್ಮಾರ್ಟ್ ವಾಚಸ್, ಆಮೇಲೆ ಕೇಬಲ್ಸ್, ಓ ಟಿ ಜಿ, ಪೆನ್ ಡ್ರೈವ್, ಆಮೇಲೆ ಆಕ್ಸ್ ಕೇಬಲ್, ಆಮೇಲೆ ಕೀಪ್ಯಾಡ್ ಸೆಟ್ಸು ಅವೈಲೇಬಿಲಿಟಿ ಐತಿ. ಆಮೇಲೆ ಮೊಬೈಲ್ ಮೌಂಟ್ಸ್ ಅದಾವ. ಸೊ ಆಮೇಲೆ ಚಾರ್ಜರ್, ಅಡಾಪ್ಟರ್ಸ್, ಆಮೇಲೆ ಬ್ಯಾಂಡ್ ಹೆಡ್ಸೆಟ್, ಆಮೇಲೆ ಬ್ಲೂಟೂತ್ ಸ್ಪೀಕರ್, ಆಮೇಲೆ ಎಲ್ಲ ಮೊಬೈಲ್ ಅದು ಸರ್ವಿಸ್ ಸೆಂಟರ್ ಇಲ್ಲೇ ಐತಿ. ಸರ್ವಿಸ್ ಇವ್ರು ಮಾಡ್ತಾರೆ, ಟೆಕ್ನಿಷಿಯನ್ ಅದಾರೆ ಇವ್ರ ಕಡೆ. ಯಾರಿಗಾರ ಮೊಬೈಲ್ ಅಥವಾ ಮೊಬೈಲ್ ಆಕ್ಸೆಸರಿ ಬೇಕಂದ್ರೆ ಇಲ್ಲಿ ಬರ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಅಕ್ಷಯ ಏನ ಇರ್ತಾರೆ, ಆಮೇಲೆ ನಮ್ಮ ಅಂಕಲ್ ಇರ್ತಾರೆ, ಇವ್ರು ತಮ್ಮ ಒಬ್ಬ ದರ್ಶನ ಅಥವಾ ನಮ್ಮ ಇರ್ತಾರೆ. A few inches later. Guys, ಇಲ್ಲಿ ನಮ್ದು ಫ್ರೆಂಡ್ ಬಂಗಾರಂಗಡಿ ಬಂದೇವಿ ಅನಂತ ಅಂತ ಹೇಳಿ. ಅಲ್ಲಿ ಇನ್ನೊಂದು ಟಿಪಿಕಲ್ ಕ್ಯಾರೆಕ್ಟರ್ ಐತಿ, ಸಾಗರ ಜಿಡಿ ಅಂತೇಳಿ. ಶಾನ್ಸಿಲ್ಲ ಅಂತೇಳಿ ಇವ್ರದ ಒಂದು ಸಾವಜಿ ಕನ್ನಡ ಐತಿ, ಅಲ್ಟಿಮೇಟ್ ಸೌದತ್ತಾಗ. ಒಂದ್ಸಲ ವಿಸಿಟ್ ಮಾಡೋಣ, ಟೇಸ್ಟ್ ಮಾಡೋಣ, ಅಲ್ಲಿ ಏನೈತೆ ಅಂತ ತೋರಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಇವ್ರ ಕಡೆ ಕವಾಸಕಿ Z900 ಐತಿ. ಅದು ಗಾಡಿ ಈಗಿಲ್ಲ, ಬೇರೆ ಕಡೆ ಎಕ್ಸಾಸ್ಟ್ ಹಾಕಕ್ಕೆ ಏನು ಬಿಟ್ಟಲ್ಲ ಅಂತ ಬಂದ ಮೇಲೆ ತೋರಿಸ್ತೇನೆ. ನಮ್ಮ ಅನಂತ ಅಣ್ಣ ಇಲ್ಲದ ನೋಡಿ ಏನ್ ಮಾಡತ್ತಂದ್ರೆ ಫುಲ್ ಬಂಗಾರ ಬಂಗಾರ ರೀ. ಯಾವಾಗ ಬಂಗಾರ ರಂಗ ಇರ್ತಾನೆ ಇವ್ ಎಡಿಟರ್ ಸರಿ, ಇವ್ರು ಕೆಳಗೆ ಬಂಗಾರ ಅಂಗಡಿ ಮೇಲೆ ಎಡಿಟಿಂಗ್ ರೀ, ಅಲ್ಟಿಮೇಟ್ ರೀ. ಎಲ್ಲ ಶ್ರೀಮಂತ ಇರ್ತಾರೆ ಸುಧಾಕ್ ಬಾಳ್ಕೆಟ್ ಸಾಗರ್ ಅಂತವ್ರು, ಆಮೇಲೆ ಆನಂದ್ ಅಂತವ್ರು, ಸಿಕ್ಕಾಪಟ್ಟಿ ದುಡ್ಡು. ನಮ್ದು ಶೋರೂಮ್ ಅಷ್ಟೇ ರೀ, ನಾವು ಸರ್ವಿಸ್ ಸರ್ವಿಸ್ ಗಿರಾಕಿ ಇವರೆಲ್ಲ ಓನರ್ ಸರ್. ಸಿಕ್ಕಾಪಟ್ಟಿ ಮಸ್ತ್ ಜೋಕ್ ಮಾರಾರೆ ಯಾ ಹಸರೆ ಅಲ್ಕಟ್ ಹಸ್. ಇವಂದಂತ ಬಿಡ್ರಿ, ಯಾದ ಮಾರ್ಕೆಟ್ ಐತ್ರಿ ಆಸ್ತಿ. ಐಫೋನ್ 13 ಅದಕ್ಕೆ ಮತ್ತೆ 4,000 ರೂಪಾಯಿ ಕವರ್ ನೋಡ್ರಿ. ಫೋನ್ ಫೋನ್ ಬರತ್ತೆ ಐಫೋನ್ ಬಾಯ್, ಐಫೋನ್ ಬಾಯ್. ಹಲೋ ಅನಂತ, ಮುಂಬೈ ಹೋಗಿ ಬಂದ ಗೋಲ್ಡ್ ರಿಂಗ್ ತಗೊಳತ್ತ ನೋಡಿ. ಮುಂಬೈ ಹೋಗಿ ಮನೆ ನೋಡ್ಕೊಂಡ್ ಬಂದ ಗೋಲ್ಡ್ ರಿಂಗ್, ತಗೋತಾನಂತ. ಈಗ ತಗೊಳಂಗ ಅಲ್ಲಿ ನಮ್ದು ಎಡಿಟರ್ ಅಣ್ಣ ಆನಂದನ ಅವನ ಮಗಳು ಅರ್ಬಿ ಅದಳ ಇಲ್ಲಿ, ಆಕೆ ಮಾತಾಡ್ಸೋದಂತ ನೋಡ್ರಿ ಹೆಂಗ ಅದಾಳ ಅಂತಂದ. ಫುಲ್ ಪ್ರೋ ಆಕ್ಟಿವ್ ಅದಾಳ ಅಣ್ಣನ. ಆಮೇಲೆ ಅವ್ನ ಮಗಳ ಹಾಯ್ ಅರ್ವಿ, ನಿನ್ನ ಹೆಸರೇನು? ನಾ ಅರ್ವಿ ಅಂತ ಕೇಳಿ ಮತ್ತೆ ನಿನ್ನ ಹೆಸರು ಕೇಳ್ತಾನ ಅನಂತ. ಹೇಳಿಲ್ಲ, ಊಟ ಆತ? ಪಪ್ಪನ ಅಂಗಡಿ ಎಲ್ಲೈತಿ? ನಿಮ್ಮ ಪಪ್ಪನ ಅಂಗಡಿ ಎಲ್ಲಿ? ಅಲ್ಲಿ ಮ್ಯಾಲ ಐತನ? ನೀ ಯಾವ ಸ್ಕೂಲಿಗೆ ಹೋಗಿ? ಅರ್ವಿ, ಹೇ ಅರ್ವಿ, ಇವಂದ ಹೆಸರೇನ್? ಇವಂದ ಹೆಸರೇನ್? ನೌಕೆ ನೌಕೆ ಏ, ನೀ ಕನ್ನಡ ಮಾತಾಡ್ಸೋ ನೌಕೆ. ಸಜ್ಜನ್ ಕೋ ಕ್ಯಾ ತಕ್ಲೀಫ್ ಹೇ ಭಾಯಿ? ಅಯ್ಯೋ, ಇಕ್ಕಿ ಪಾಪ ಕಿ ಪರಿ ಅನ್ನ, ಪಾಪ ಕಿ ಪರಿ. ನಿಮ್ಮ ಮಮ್ಮಿ ಹೆಸರೇನು? ನಿಮ್ಮ ಮಮ್ಮಿ ಹೆಸರೇನು? ಆರ್ವಿ, ಮಮ್ಮಿ ಹೆಸರೇನು? ವ್ಲಾಗ್ ಡಿಲೇ. 12 ಸೆಕೆಂಡ್ಸ್ ಲೇಟರ್. ಪಪ್ಪಾ, ನೀ ಇವತ್ತೇನು ತಿಂದಿ? ಇವತ್ತೇನೇನು ತಿಂದಿ? ಹೇ ಗೈಸ್, ನಾವು ಮನೆಗೆ ಬಂದಿವಿ, ಜಸ್ಟ್ ಊಟ ಗೀಟ ಮಾಡ್ಕೊಂಡು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಅನ್ಸಾತಿ, ಯಾಕೋ ಸುಸ್ತಾಗತ್ತೈತಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತಿನ ಬ್ಲಾಗ್ದ ಕಂಪ್ಲೀಟ್ ಆಗಿ ಹೊರಗಡೆ ಚಿಕ್ ಚಾಟ್ ಆಯ್ತು, ಎಲ್ಟರ್ ಮೇಲಿನ ಆಯ್ತು, ಫುಟೇಜ್ ಕಾಪಿ ಆಯ್ತು. ಆಮೇಲೆ ನಮ್ಮ ಅಂಕಲ್ ಅವ್ರ ಹೊಸ ಮೊಬೈಲ್ ಅಂಗಡಿ ಇತ್ತು, ಅದರದ್ದು ಬ್ಲಾಗ್ ಮಾಡಿದ್ದಾಯ್ತು. ಹೆಚ್ಚಾಗಿ ಫ್ರೆಂಡ್ಸ್ ಕಡೆ ಎಲ್ಲ ಸ್ವಲ್ಪ ಸಪೋರ್ಟ್ ಕೇಳಿಗೆ ಹೋಗಿದ್ದಾಯ್ತು. ಇಷ್ಟ ಟೈಮ್ ಬ್ಲಾಗ್ ಅಪ್ಡೇಟ್ ಅಂದ್ಕೊಂಡಿನಿ. ನಾಳೆ ಸೀದಾ ಹುಬ್ಳಿ, ಹುಬ್ಳಿಗೆ ರಿಟರ್ನ್ ಸ್ವಲ್ಪ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕು, ಆಮೇಲೆ ನಮ್ದು ಏನೈತೆ ಪೆಂಡೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇಷ್ಟು ನಾಳೆ ಅಂದ್ಕೊಂಡಿವಿ, ನಾಳೆ ಅಪ್ಡೇಟ್ ಏನಂತ ಕೊಡ್ತೀನಿ. ಅಂಟಿಲ್ ದನ್ ಗೈಸ್ ಆ್ಯಂಡ್ ಮೋಟೋಸ್, ಕೀಪ್ ವಾಚಿಂಗ್ ಅವರ್ ವೀಡಿಯೋಸ್, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೇನು ಅನಿಸಿಕೆ ಆಯ್ತು ಒಂದು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಬಿ ಸೇಫ್, ರೈಡ್ ಸೇಫ್, ಆ್ಯಂಡ್ ಗುಡ್ ನೈಟ್ ಗೈಸ್.